ಸೆನ್ಸಾರ್ ಮಂಡಳಿಯಲ್ಲಿ ಇನ್ಮೇಲೆ ಈ ತರ ವಿವಾದಗಳು ಒಂದು ಸಿನಿಮಾ ಚೆನ್ನಾಗಿ ಹೋಗಬೇಕಾ ಇರಬೇಕಾದ್ರೆ ಒಂದು ಸ್ವಲ್ಪ ಹಿನ್ನಡೆ ಈ ತರ ಆಗ್ತಾ ಇರಬೇಕಾದ್ರೆ ಒಂದು ಸೆನ್ಸಾರ್ ಟೀಮ್ ಅಲ್ಲಿ ಈ ತರದ್ದು ಒಂದು ಧಾರ್ಮಿಕತೆಯ ಬಗ್ಗೆ ಒಂದಿಷ್ಟು ಗೊತ್ತಿರೋರು ನೋಬೆಲ್ ಪರ್ಸನ್ಸ್ ಗಳು ಅಲ್ಲಿ ಇದ್ದರೆ ಒಳ್ಳೆಯದು ಅಂತ ಅನ್ಸುತ್ತಾ ನಿಮಗೆ ಯಾಕೆಂದ್ರೆ ಸಿನಿಮಾ ಚೆನ್ನಾಗಿ ಹೋಗ್ತಾ ಇರಬೇಕಾದ್ರೆ ಮತ್ತೆ ಈ ತರ ಡೌನ್ ಆಗೋದು ಒಂದು ಸ್ವಲ್ಪ ಹಿನ್ನಡೆನೇ ಅನ್ಸುತ್ತೆ ಸೆನ್ಸಾರ್ ಅಲ್ಲಿ ಡೆಫಿನೆಟ್ಲಿ ಪಾಪ ತಿಳ್ಕೊಂಡಿರೋರೇ ಇರೋದು ಅದಕ್ಕೇನೆ ಸೆನ್ಸಾರ್ ಇಂದ ಇದನ್ನ ಬಿಟ್ಟಿರ್ತಾರಲ್ವಾ ಅವರಿಗೆ ಅನ್ಸಿದ್ರೆ ಸೆನ್ಸಾರ್ ಇಂದ ಏನಕ್ಕೆ ಬಿಟ್ಟಿರೋರು ಇಟ್ಸ್ ವೆರಿ ಸಿಂಪಲ್ ಆ ತರದ ವಿಷಯಗಳಿದ್ರೆ ಇಮಿಡಿಯೇಟ್ ಆಗಿ ಅಲ್ಲೇ ಸೆನ್ಸಾರ್ ಮಾಡಿಬಿಡ್ತಾರೆ ಅಲ್ಲಿ ಅಲ್ಲೂ ತಿಳ್ಕೊಂಡಿರೋರೇ ಇರ್ತಾರೆ ಅಂಡ್ ಈ ತರ ಎಲ್ಲ ಆದ್ರೆ ಮೋಸ್ಟ್ಲಿ ಸೆನ್ಸಾರ್ ಅವರನ್ನು ಏನು ಇಲ್ಲ ಅಂದ್ರೂ ಅವರು ಬಿಡಕ್ಕೆ ಯೋಚನೆ ಮಾಡ್ತಾರೆ ನೆಕ್ಸ್ಟ್ ಟೈಮ್ ಇಂದ ಸೋ ಇದು ಎಲ್ಲ ಇಶ್ಯೂ ಆಗೋದ್ರಿಂದ ಏನಾಗುತ್ತೆ ನೆಕ್ಸ್ಟ್ ಟೈಮ್ ಇಂದ ಈ ತರದನ್ನ ಯಾರು ಕೈ ಹಾಕಲ್ಲ ಯಾಕಂದ್ರೆ ಕೋಟ್ಯಾಂತರ ರೂಪಾಯಿ ದುಡ್ಡು ಹಾಕ್ಬಿಟ್ಟು ಎಲ್ಲರೂ ಆಮೇಲೆ ಎಲ್ಲರಿಗೂ ಅವರವ್ರ ಲೈಫ್ ಇರುತ್ತೆ ಇಲ್ಲಿ ಯಾರ್ಯಾರೋ ಸಿ ದೊಡ್ಡವರು ಬಂದು ಮಾತಾಡೋದು ಓಕೆ ಯಾರ್ಯಾರೋ ಕಿಡಿಗಿಡಿ ನನ್ನ ಮಕ್ಕಳೆಲ್ಲ ಮಾತಾಡೋದಿದೆಯಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಬಂದ್ಬಿಡೋದು ಸೋಶಿಯಲ್ ಮೀಡಿಯಾ ಇದೆ ಅಂದ್ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡೋದೆಲ್ಲ ಐ ಥಿಂಕ್ ಅವರು ಏನು ಖರ್ಚು ಮಾಡದೆ ಅವರ ಅಡುಗೆ ಮನೆಯಿಂದನೇ ಹೋಮ್ ಬೇಕರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 40,000 ಸಂಪಾದನೆ ಮಾಡ್ತಾರೆ ನೀವು ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಉಪಯೋಗಿಸುವ ಪದಗಳು ಅವರು ಮಾತಾಡಬೇಕಾದ್ರೆ ಅವರು ಅವ್ರ ಕುಟುಂಬದ ಬಗ್ಗೆ ಅವ್ರ ತಂದೆ ತಾಯಿಗಳ ಬಗ್ಗೆ ಯೋಚನೆ ಮಾಡಬೇಕು ಅನ್ಸುತ್ತೆ ಯಾಕಂದರೆ ಅವನು ಮಾತಾಡ್ತಿರೋ ಭಾಷೆ ಅವನು ಬಳಸ್ತಾರೋ ಭಾಷೆ ಅವನು ಮಾತಾಡ್ತಿರೋ ರೀತಿ ಎಲ್ಲವೂ ಅವ್ರ ತಂದೆ ತಾಯಿ ಬಗ್ಗೆ ತುಂಬ ಕೆಟ್ಟ ಒಂದು ಇದನ್ನು ತೋರಿಸುತ್ತೆ ಅವನ ಸಂಸ್ಕಾರ ತೋರಿಸುತ್ತೆ ಅವ್ರ ತಂದೆ ತಾಯಿ ಬೆಳೆಸಿರೋ ರೀತಿ ತೋರಿಸುತ್ತೆ ಅವ್ರ ತಂದೆ ತಾಯಿಗಳಿಗೆ ಅವಮಾನ ಆಗೋದದು ನಮ್ಮ ತಂದೆ ತಾಯಿಗಳಿಗಲ್ಲ ನಮ್ಮನ್ನು ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ ಯಾರ್ಯಾರ್ದೋ ಮಾತು ಕೇಳಿಕೊಂಡು ಯುವಕರು ಈ ಥರ ದಾರಿ ತಪ್ಪತಿರೋದು ಇದೆಯಲ್ಲ ದಟ್ಸ್ ಆಲ್ಸೋ ವೆರಿ ಡೇಂಜರಸ್ ತುಂಬ ಡೇಂಜರಸ್ ಅದು ಅಮಲು ಅದು ಯೋಚನೆ ಮಾಡೋ ಬುದ್ಧಿನ ಕಳ್ಕೊಂಡಿರೋದು ಇದೆಯಲ್ಲ ಯುವಕರು ಅದು ತುಂಬ ತಪ್ಪು ಅದು ಯೋಚಿಸ್ಬೇಕು ಯಾರೇನೇ ಹೇಳಿದ್ರು 100 ಸರಿ ಯೋಚಿಸ್ಬೇಕು ಯಾವಾಗಲೂ ನೋಡಬೇಕು ಯಾವಾಗಲೂ ಅದು ಕಾಪಾಡೋದು ಇಂಡಿಪೆಂಡೆಂಟ್ ಥಾಟ್ ಪ್ರೋಸೆಸ್ ನಮ್ಮನ್ನು ಕಾಪಾಡೋದು ಯಾರ್ಯಾರೋ ಫೀಡ್ ಮಾಡುವಂಥ ಯಾರ್ಯಾರೋ ತುಂಬುವಂಥ ವಿಷಯಗಳಲ್ಲ ಅವು ಬದುಕಲ್ಲಿ ಯಾರನ್ನು ಎಲ್ಲಿಗೂ ಕರ್ಕೊಂಡೋಗಲ್ಲ ಫೈನಲಿ ಎಲ್ಲೂ ಹೋಗಲ್ಲ ನಾವು ಕಾಯೋದೊಂದೇ ಕೆಲಸ ಕಾಯೋದೊಂದೇ ಆನೆಸ್ಟಿ ಕಾಯಕವೇ ಕೈಲಾಸ ಅದನ್ನು ನೀಟಾಗಿ ಅರ್ಥ ಮಾಡ್ಕೋಬೇಕೆಲ್ಲರೂ ಇಷ್ಟೇ ಇದ್ರ ಮೇಲೆ ನಾನು ಇನ್ನೇನು ಹೇಳೋಕ್ಕಾಗಲ್ಲ ಏನಾಗ್ತಿದೆ ಜಗತ್ತಿಗೆ ನನಗೆ ಯಾರೋ ಒಬ್ಬರು ತುಂಬ ಚೆನ್ನಾಗಿ ಹಾಕಿದ್ರು ಗುರು ನಿನ್ನ ಪಡಿ ನೀನು ಆ್ಯಕ್ಟಿಂಗ್ ಮಾಡ್ಕೊಂಡು ಆರಾಮಾಗಿ ದುಡ್ಡು ಮಾಡ್ಕೊಂಡು ಲೈಫ್ ಎಂಜಾಯ್ ಮಾಡ್ಕೊಂಡು ಹೋಗು ಜಗತ್ತಿಗೆ ನೀನು ಯಾಕೆ ಬುದ್ಧಿ ಹೇಳ್ತೀಯ ಬುದ್ಧಿ ಹೇಳಿ ಯಾಕೆ ಕೆಟ್ಟವನಾಗ್ತೀಯ ಜನ ಅದನ್ನು ಡಿಸರ್ವ್ ಮಾಡಲ್ಲ ಅಂತ ಆಯಿತಾ ಸೊ ಕೆಲವೊಂದು ಸರಿ ಅದು ನಿಜ ಅನ್ಸ್ಬಿಡುತ್ತೆ ಇನ್ನು ಕೆಲವೊಂದು ಸರಿ ಇಲ್ಲ ನನ್ನ ಜನ ಈಗ ನನ್ನ ಸಿನಿಮಾ ನೋಡಿರೋರು ಇದಾರಲ್ಲ ಫಸ್ಟ್ ಡೇಯಿಂದನೇ ಏನೇನೋ ನೆಗೆಟಿವ್ ಶುರು ಮಾಡಿದ್ರು ಅದನ್ನು ಮೀರಿ ಬಂದು ನನಗೋಸ್ಕರ ನುಗ್ಗಿ ಸಿನಿಮಾ ನೋಡಿದಾರಲ್ಲ ಆ ಜನಕ್ಕೋಸ್ಕರ ನಾನು ಕೆಲವೊಂದು ಹೇಳಲೇಬೇಕಾಗುತ್ತೆ ಒಳ್ಳೆಯದು ಅಲ್ವಾ ಸೊ ಎಲ್ಲದೂ ಅಷ್ಟೇ ಈ ಮಧ್ಯ ಈ ಗೊತ್ತಿಲ್ಲ ಯಾರ್ಯಾರು ದಾಳಗಳು ಆಡಿಸ್ತಿದಾರಲ್ಲ ಐ ವಿಶ್ ದೇಮ್ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಅವ್ರಿಗೆ ಏನು ಖರ್ಚು ಮಾಡದೆ ಅವ್ರ ಅಡುಗೆ ಮನೆಯಿಂದನೇ ಹೋಮ್ ಬೇಕರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 40,000 ಸಂಪಾದನೆ ಮಾಡ್ತಾರೆ ನೀವು ಮಾಡಬೇಕಾ ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ